ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಟರ್ಸ್ ಒನ್ ದಿ ಸೌತ್ ಇಂಡಿಯನ್ ಕಿಡ್. ಸೊ ಟುಡೇ ವಿ ಆರ್ ಗೋನ್ ಟಾಕ್ ಅಬೌಟ್ 13 ರೀಸನ್ಸ್ ವೈ. ಇಟ್ ಈಸ್ ನೆಟ್ಫ್ಲಿಕ್ಸ್ ಒರಿಜಿನಲ್ ಸೀರೀಸ್ ರಿಲೀಸ್ಡ್ ಇನ್ 2017. 13 ರೀಸನ್ಸ್ ವೈ ಫಸ್ಟ್ ಸೀಸನ್ ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ ಎಲ್ಲರ ಬಯಲು ಅದೇ, ಎಲ್ಲರೂ ಅದೇ ಮಾತಾಡ್ತಿದ್ರು. ಇಟ್ ವಾಸ್ ಸೋ ಸಕ್ಸಸ್ಫುಲ್ ದಟ್ ಇಯರ್. ಎಲ್ರು ನಾನು 13 ರೀಸನ್ಸ್ ವೈ ಸೀಸನ್ ಒನ್ನ ಬರೀ ಒಂದು ರಾತ್ರಿಯಲ್ಲಿ ಮುಗಿಸಿದ್ದೆ. ಆ್ಯಂಡ್ ಗೆಸ್ ವಾಟ್, ಐ ಆಮ್ ಸೋ ಡಿಸಪಾಯಿಂಟೆಡ್ ರೈಟ್ ನೌ, ಬಿಕಾಸ್ ಸೀಸನ್ 4 ಗ್ರಾಫೀಸ್ ಲೈಕ್ ದಿಸ್. ಸೀಸನ್ ಫಸ್ಟು ಸೀಸನ್ ಸೆಕೆಂಡು ತುಂಬ ಚೆನ್ನಾಗಿತ್ತು. ಸೀಸನ್ ಫಸ್ಟು ಸೀಸನ್ ಸೆಕೆಂಡ್ ಆದಮೇಲೆ ಅದನ್ನು ಮುಗಿಸ್ಬೇಕಿತ್ತು, ಆದರೂ ಅದನ್ನು ಮುಗಿಸ್ಲಿಲ್ಲ. 13 ರೀಸನ್ಸ್ ವೈ ಸೀಸನ್ 3 ತೆಗೆದ್ರು. ಆಮೇಲೆ ಇಟ್ ವಾಸ್ ಕ್ವೈಟ್ ನೈಸ್, ನೋಡ್ಬೋದಿತ್ತು. 13 ರೀಸನ್ಸ್ ವೈ ಸೀಸನ್ 4 ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮಗೆ ಸೀಸನ್ 1, 2, 3 ನೋಡಿರಲಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಸೀಸನ್ 1 ವಾಸ್ ಸೋ ಸಕ್ಸಸ್ಫುಲ್ ದಟ್ ಇಯರ್. ಸೀಸನ್ 1 ಒಂದು ಲೀಡ್ ರೋಲ್ ಹ್ಯಾನಾ ಬೇಕರ್, ವಿಚ್ ವಾಸ್ ಪ್ಲೇಡ್ ಬೈ ಕ್ಯಾಥರಿನ್ ಲ್ಯಾಂಗ್ಫೋರ್ಡ್. ಅವಳಿಗೆ ಇಷ್ಟು ಸ್ವಲ್ಪ ಜನ ತುಂಬ ಹ್ಯಾರಾಸ್ ಮಾಡಿರ್ತಾರೆ, ಬುಲ್ಲಿ ಮಾಡಿರ್ತಾರೆ. ಅವಳು ಸಾಯ್ತಾಳೆ, ಸಾಯ್ಕಿಂತ ಮುಂಚೆ ಸ್ವಲ್ಪ ಟೇಪ್ ಮಾಡ್ತಾಳೆ. ಸ್ವಲ್ಪ ಟೇಪ್ ಮಾಡಿ ಯಾರ್ಯಾರು ಅವಳು ಸತ್ತಿರೋ ಕಾರಣ ಹೇಳಿ, ಅವಳು ಸತ್ತಿರೋ ಕಾರಣ ಯಾರ್ಯಾರೋ ಅವ್ರ ಹತ್ರ ಟೇಪ್ ಕಳಿಸ್ತಾಳೆ. ಅದು ಹೆಂಗೆ ಹ್ಯಾರಾಸ್ ಮಾಡಿದರೆ ಸತ್ತಿರೋರಿಗೆ ಏನಕ್ಕೆ ಕಾರಣ, ಹೆಂಗೆ ಸತ್ತಲು, ಯಾರ ಕಾರಣ ಅಂತ ಎಲ್ಲ ಹೇಳ್ತಾಳೆ. ಅದು 13 ರೀಸನ್ಸ್ ವೈ ಸೀಸನ್ ಫಸ್ಟಿಂದು ಸ್ಟೋರಿ. 13 ರೀಸನ್ಸ್ ವೈ ಇದು ಸೀಸನ್ ಇನ್ ಪರ್ಸ್ಪೆಕ್ಟಿವ್ ನೆರೇಟಿವ್ ನನಗೆ ಗೊತ್ತಾಗ್ಬಿಟ್ಟಿದೆ. ಇಷ್ಟು ಟೆನ್ಷನ್ ಯಾರ್ದು ಯಾರಿಗೂ ಇರ್ತಾರೆ, ಎಲ್ಲರೂ ಒಂದಾದ್ಮೇಲೆ ಒಂದು ಟೆನ್ಷನ್, ಇಡೀ ದುನಿಯಾ ಅವ್ರ ತಲೆ ಮೇಲೆ ಬಿದ್ದಿರೋ ಟೆನ್ಷನ್. ಎಲ್ರಿಗೂ ಒಂದು ಪೀಸ್ ಬೇಕು, ಶಾಂತಿ ಬೇಕು, ಅದಕ್ಕೆ ಹೊಡೆದಾಡ್ತಿರ್ತಾರೆ. ಎಲ್ರಿಗೂ ಒಂದು ಏನು ಚೆನ್ನಾಗಂದ್ರೆ ಎಲ್ರಿಗೂ ಅವ್ರದ್ದೇ ಸ್ಕ್ರೀನ್ ಟೈಮ್ ಕೊಟ್ಟಿದ್ದಾರೆ. ತುಂಬ ಸ್ಕ್ರೀನ್ ಟೈಮ್ ಜಾಸ್ತಿ ಕೊಟ್ಟಿರೋದು ಕ್ಲೇ ಜೆನ್ಸನ್ನಿನ ಒಂದು ಸೈಕಿಕ್ ಟ್ರಾಮಾ ಬಗ್ಗೆ. ಅವನಿಗೆ ಏನಾಗಿರುತ್ತೋ ಗೊತ್ತಿಲ್ಲ, ಆದರೆ ಸತ್ತೋಗಿರೋ ಬ್ರೈಸ್ ವಾಕರ್ ಆ್ಯಂಡ್ ಮಾಂಟಿ ಬಗ್ಗೆ ಹಲ್ಯೂಸಿನೇಟ್ ಮಾಡ್ತಿರ್ತಾನೆ. ಅವನು ಅವ್ರ ಜೊತೆ ಮಾತಾಡ್ತಿರ್ತಾನೆ, ಅದು ಎಲ್ರಿಗೂ ಕ್ಲೇ ಜೆನ್ಸನ್ ಹುಚ್ಚ ಅಂತ ಅನ್ಸ್ಕೊತಿರ್ತಾನೆ. ಲೈಕ್ ಇಟ್ ಗೋಸ್ ಆನ್ ಲೈಕ್ ದ್ಯಾಟ್. ಮತ್ತು ನನ್ನ ಫೇವ್ರೇಟ್ ಕ್ಯಾರೆಕ್ಟರ್ ಟೋನಿ. ಟೋನಿ ವಾಸ್ ಅ ಬ್ರದರ್ ಟು ಕ್ಲೇ ಜೆನ್ಸನ್. ಲೈಕ್ ಹಿ ಟುಕ್ ಕೇರ್ ಆಫ್ ಹಿಮ್, ಹಿ ಹ್ಯಾಡ್ ಇಸ್ ಬ್ಯಾಕ್. ಏನೇ ಪ್ರಾಬ್ಲಮ್ ಬಂದರೂ ಟೋನಿ ಇರೋನು ಕ್ಲೇ ಜೆನ್ಸನಿಗೆ ಹೆಲ್ಪ್ ಮಾಡೋಕ್ಕೆ. ಈ ಸೀಸನಲ್ಲಿ ಕ್ಲೇ ಜೆನ್ಸನಿಗೆ ಏನಾಗಿದೆ, ಅವನೇನು ತಲೆನೇ ಕೆಡಿಸ್ಕೊತಿಲ್ಲ. ಲೈಕ್ ಒಂದು ಎಪಿಸೋಡಲ್ಲಂತೂ ಹಿ ಸೆಡ್ ಲೈಕ್ ಐ ಡೋಂಟ್ ಥಿಂಕ್ ಐ ನೋ ಹಿಮ್ ಎನಿಮೋರ್. ಲೈ ಮೀನ್ ಸೂ, ಮತ್ತು ನೋಡೋಕ್ಕೂ ಇಷ್ಟ ಆಗ್ತಿತ್ತು. ಅವರಿಬ್ರು ಬ್ರದರ್ ಹತ್ರ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಇಷ್ಟ ಆಗೋದು ನೋಡ್ಬೇಕಾದ್ರೆ. ಲೈಕ್ ಗ್ರಾಫ್ನ ತುಂಬ 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 ಕೆಳಗೆ ಹೋಗ್ತಾನೆ ಇದೆ. ಲೈಕ್ ಈಗಂತೂ ಸೀಸನ್ ಮುಗಿದಿದೆ, ಫೈನಲ್ ಸೀಸನ್ ಇದು. ಸೀಸನ್ ಒನ್ನಿನ ಗ್ರಾಫ್ ಇಲ್ಲಿ, 2 ಇಲ್ಲಿ, 3 ಇಲ್ಲಿ, 4 ಅಂತೂ ಕಾಣಂಗೇ ಇಲ್ಲ. ಲೈಕ್ ಐ ಮೀನ್ ಡೈರೆಕ್ಷನ್ ಇಸ್ ಗುಡ್. ಲೈಕ್ ಟ್ರಾನ್ಸಿಷನ್ಸು, ಆಮೇಲೆ ಹ್ಯಾಲ್ಯೂಸಿನೇಷನ್ಸು ಎಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ದಿಸ್ ಸೀಸನಲ್ಲಿ ಡೆಸ್ಪರೇಟ್ಲಿ ಕಿಲ್ ಮಾಡಿದ್ದಾರೆ ಒಂದು ಕ್ಯಾರೆಕ್ಟ್ರಿಗೆ. ಲೈಕ್ ಐ ಡೋಂಟ್ ನೋ ವೈ ಯು ಹ್ಯಾವ್ ಟು ಕಿಲ್ ಹಿಮ್, ಹಿ ವಾಸ್ ಸೋ ನೈಸ್. ಎಲ್ಲರೂ ಅವ್ರದ್ದೇ ಆದ ಒಂದು ಟ್ರಾಮಾನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ತಲೆನೋವು ಇರುತ್ತೆ. ಎಲ್ಲ ಏನು ಇರಬರ ದುನಿಯ ಎಲ್ಲ ಅವ್ರ ತಲೆ ಮೇಲೆ ಬಿದ್ದಿರ್ತಾರೋ ಒಂದು ಪ್ರಾಬ್ಲಮ್ ಇರುತ್ತೆ. ಅವ್ರ ಪಾಡಿಗೆ ಅವ್ರು ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಎಲ್ರಿಗೂ ಏನು ಬೇಕು, ಪೀಸ್ ಬೇಕು, ಇದೆಲ್ಲ ಮುಗಿಬೇಕು. ಆಮೇಲೆ ಎಲ್ರಿಗೂ ಒಂದು ಎಲ್ಲರೂ ಹ್ಯಾಲ್ಯೂಸಿನೇಟ್ ಮಾಡ್ತಿರ್ತಾರೆ, ಮಾಂಟಿನ, ಬ್ರೈಸ್ ವಾಕರ್ನ, ಐ ಮೀನ್ ಜೆಸಿಕಾಗೆ ಏನಾಗಿತ್ತು, ಎಷ್ಟು ಬುಲ್ಲಿಂಗ್ ಆಗಿತ್ತು, ಹರಾಸ್ ಆಗಿತ್ತು. ಹಾಗಾಗಲ ಬ್ರೈಸ್ ವಾಕರ್ ಬರೋದು, ಅವಳಿಗೆ ಮಾತಾಡ್ಸೋದು ಆ ಥರ ಆಗ್ತಿರುತ್ತೆ. ಐ ಮೀನ್ ಮತ್ತು ಟೋನಿ ಬಾಕ್ಸಿಂಗ್ ಮಾಡ್ತಿದ್ದಾನೆ, ಆಮೇಲೆ ಒಬ್ರಿಗೊಬ್ರು ಸಂಬಂಧ ಇಲ್ದಿದ್ರೂ ಕನೆಕ್ಟ್ ಆಗಿದ್ದಾರೆ. ಆದರೆ ಐ ಮೀನ್ ಇಟ್ ವಾಸ್ ನೈಸ್. ಲೈಕ್ ಸೀಸನ್ 1, ಸೀಸನ್ 2 ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ ನಿಮಗೆ ಎದ್ದು ಹಾಕಾಗಲ್ಲ, ಅಷ್ಟು ಇಂಟ್ರೆಸ್ಟ್ ಬಂದು ನೋಡ್ತೀರ. ಸೀಸನ್ 3 ಇಟ್ಸ್ ಓಕೆ, ಸೀಸನ್ 4 ಅದು ಹೇಳಿದ್ದೀನಿ. ಐ ಮೀನ್ ಇಟ್ಸ್ ಓಕೆ, ಯು ಹ್ಯಾವ್ ಟು ವಾಚ್ ಇಟ್, ಇಟ್ಸ್ ನೈಸ್, ಇಟ್ಸ್ ಅಷ್ಟು ಕೆಟ್ಟದಾಗೂ ಇಲ್ಲ, ಪ್ರಾಮಿಸ್. ನಾನು ಹೇಳ್ತಿರೋ ಥರ ಹಂಗೆ ಅನ್ಕೋಬೇಡಿ, ಚೆನ್ನಾಗಿದೆ ನೋಡಿರಿ, ಇಟ್ಸ್ ವರ್ತ್ ವಾಚಿಂಗ್. ಥ್ಯಾಂಕ್ ಯು.